ಎರಡು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಅಥಣಿಯಲ್ಲಿ ಡಿಸಿಎಂ ಸವದಿ ಅವರ ಸಂಧಾನ ಯಶಸ್ವಿಯಾಗಿದ್ದು ಜೆಡಿಎಸ್ ಅಭ್ಯರ್ಥಿ ನಾಮಪತ್ರವನ್ನ ವಾಪಸ್ ಪಡೆದಿದ್ರೆ, ಇತ್ತ ಹಿರೇಕರ್ನಲ್ಲೂ ಕೂಡ ಬಿಜೆಪಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಅಲ್ಲಿ ಕಬ್ಬಿಣಕಂತಿ ಮಠದ ಸ್ವಾಮೀಜಿ ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣಿದು ಕೊನೆಗೂ ಶಿವಾಚಾರ್ಯ ಸ್ವಾಮೀಜಿಗಳು ನಾಮಪತ್ರವನ್ನ ವಾಪಸ್ ಪಡೆದಿರುವಂತದ್ದು. ರಂಭಾಪುರಿ ಶ್ರೀಗಳು ಮತ್ತು ಸಂಸದ ರಾಘವೇಂದ್ರ ಸಂಧಾನವನ್ನ ನಡೆಸಿದ್ರು. ಅದು ಸಂಧಾನ ಯಶಸ್ವಿಯಾಗಿ ನಿನ್ನೆ ಒಪ್ಪಿಗೆ ಸೂಚಿಸಿದ್ರು ನಾಮಪತ್ರ ವಾಪಸ್ ಪಡೆದಲಿಕ್ಕೆ. ಇವತ್ತು ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ ಕಬ್ಬಿಣಕಂತಿ ಮಠದ ಸ್ವಾಮೀಜಿ. ಎಸ್ ಈ ವಿಚಾರವಾಗಿ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ವರದರಾಜ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವರದರಾಜ್, ಹಿರೇಕರ್ನಲ್ಲಿ ಬಿಜೆಪಿಗೆ ಬಿಗ್ ರಿಲೀಫ್ ಸಿಕ್ಕಿದೆ, ಸ್ವಾಮೀಜಿಗಳು ನಾಮಪತ್ರ ವಾಪಸ್ ಪಡೆದ್ರ? ಹೌದು ಪ್ರತಿಮಾ, ಸ್ವಲ್ಪ ಮೂರ್ನಾಲ್ಕು ದಿನಗಳ ಪ್ರಯತ್ನದ ನಂತರ ಬಿಜೆಪಿ ಮುಖಂಡರು ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬಹುದು. ಅಂದ್ರೆ ಈಗಾಗಲೇ ಬಿ ವೈ ರಾಘವೇಂದ್ರ ಅವರು ನಾಮಪತ್ರ ಸಲ್ಲಿಸುವುದಕ್ಕಿಂತ ಮುಂಚೆನೆ ಅವರಿಗೆ ಸಂಪರ್ಕ ಮಾಡಿದ್ರು, ಆದ್ರೆ ಅವತ್ತು ಮಣಿದಿರ್ಲಿಲ್ಲ. ಆನಂತರ ಇವರು ದಾವಣಗೆರೆ ಜಿಲ್ಲೆ ತಾವರೇಕೆರೆ ಒಂದು ಮಠದಲ್ಲಿ ಇವರು ನಾಮಪತ್ರವನ್ನ ಮನವೊಲಿಸೋದಕ್ಕೆ ರಂಭಾಪುರ ಶ್ರೀಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಿಬಿಟ್ಟು ಅಲ್ಲಿ ಅವರ ಒತ್ತಡಕ್ಕೆ ಮಣಿದ್ಬಿಟ್ಟು ನಾಮಪತ್ರವನ್ನು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಬಂದು ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ಸ್ವಾಮೀಜಿ ಮಾಧ್ಯಮಗಳ ಎದುರಿಗೆ ಒಂದು 40 ಅಂಶಗಳ ಒಂದು ಅಜೆಂಡಾವನ್ನ, ಅಂದ್ರೆ ಅಜೆಂಡ್ ಈ ಸರ್ಕಾರ ನನ್ನ ಅಜೆಂಡಾವನ್ನ ಈಡೇರಿಸಿದ್ದು ಭರವಸೆ ಕೊಟ್ಟಿದೆ, ಆ ಕಾರಣಕ್ಕೋಸ್ಕರ ನಾನು ನಾಮಪತ್ರವನ್ನು ವಾಪಸ್ ತೆಗೆದಂತ ಹೇಳಿದ್ರು ಸಹ ಸ್ವಾಮೀಜಿ ಮೇಲೆ ಎಲ್ಲೋ ಒಂದ್ ಕಡೆ ಒತ್ತಡ ಇದೆ. ಅಂದ್ರೆ ಈಗಾಗಲೇ ಜೆಡಿಎಸ್ ಮುಖಂಡರು ನಾಮಪತ್ರ ಅವ್ರಿಗೆ ಕೊಟ್ಟ ನಂತರ ಅಲ್ಲಿಂದಲೂ ಸಹ ಬಿಜೆಪಿ ಅಂದ್ರೆ ಹಿರೇಕೆರೆ ಬಿಜೆಪಿ ಅಭ್ಯರ್ಥಿ ಗೆಲುವಿನ ಬಗ್ಗೆ ಆತಂಕಗಳು ಎದುರಾಗಿದ್ದು, ಅಂದ್ರೆ ಇಲ್ಲಿ ಓಟು ಎಲ್ಲಿ ಡಿವೈಡ್ ಆಗುತ್ತೆ, ಡಿವೈಡ್ ಆದ ನಂತರ ಅಭ್ಯರ್ಥಿ ಗೆಲುವಿಗೆ ಕಷ್ಟವಾಗ್ಬಂದ್ಬಿಟ್ಟು ಇಲ್ಲಿನ ಬಿಜೆಪಿ ಮುಖಂಡರು ಸತತ ಪ್ರಯತ್ನದ ನಂತರ ಇದರಲ್ಲಿ ಯಶಸ್ವಿ ಆಗಿದ್ದಾರೆ. ಒಂದು ದೊಡ್ಡ ಆತಂಕ ನಿವಾರಣೆ ಆಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಬಿ ವೈ ರಾಘವೇಂದ್ರ ಅವರೇ ಸ್ವತಃ 3-4 ದಿನಗಳಿಂದ ಕ್ಷೇತ್ರದಲ್ಲಿ ಇದ್ಬಿಟ್ಟು ಮತ್ತೆ ಇನ್ನೊಂದು ಗಂಗಾ ಮಠಸ್ಥ ಮುಖಂಡರೊಬ್ಬರು ಪಕ್ಷೇತರ ಅಭ್ಯರ್ಥಿ ನಾಮಪತ್ರವನ್ನು ಸಲ್ಲಿಸಿದ್ರು, ಅದನ್ನು ಸಹ ವಾಪಸ್ ಪಡೆದು ಅವರು ಬಿಜೆಪಿಗೆ ಬೆಂಬಲವನ್ನ ಸಲ್ಲಿಸಿದ್ದಾರೆ. ಅಂದ್ರೆ ಎರಡೂ ಕ್ಷೇತ್ರಗಳಲ್ಲೂ ರಾಣೇಬೆಂದೂರು ಮತ್ತು ಹಿರೇಕೆರೆ ಕ್ಷೇತ್ರಗಳಲ್ಲೂ ಸಹ ಬಿ ವೈ ರಾಘವೇಂದ್ರರೇ ಖುದ್ದು ಉಪಸ್ಥಿತರಿದ್ದು ಇಲ್ಲಿ ಕೆಲವೊಂದು ಏನೇನ್ ಸಾಧ್ಯತೆಗಳಿವೆ ನಮ್ಮ ಅಭ್ಯರ್ಥಿ ಗೆಲುವಿಗೆ ಎಲ್ಲವನ್ನೂ ಸಹ ಅಸ್ತ್ರಗಳನ್ನ ಪ್ರಯೋಗಿಸಿ ದಾರಿಯನ್ನು ಸುಗಮ ಮಾಡಿದ್ರು, ಯಶಸ್ವಿಯಾಗಿದ್ರು ಅಂತಲೇ ಹೇಳ್ಬೋದು ಪ್ರತಿಮಾ. ಬಂಡಾಯ ಸಂಪೂರ್ಣ ಶಮನ ಆಗಿದೆ ಹಾಗಿದ್ರೆ? ಹೌದು, ಅಂದ್ರೆ ಸ್ವಾಮೀಜಿ ಅವರು ನಮಗೆ ಮಾಧ್ಯಮಗಳ ಜೊತೆ ಮಾತಾಡಿದಾಗ ಕೆಲವೊಂದು ಒತ್ತಡದಲ್ಲಿದ್ರು. ಅವರು ಹಿಂದಿನ ದಿನ ಅಂದ್ರೆ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಹೇಳಿದಂತ ಭರವಸೆ ಮಾತುಗಳು ಇವತ್ತು ಇರ್ಲಿಲ್ಲ. ಅಂದ್ರೆ ನಾನು ಕೆಲವೊಂದು ಅಜೆಂಡಾಗಳು ಅಂದ್ರೆ ಭ್ರಷ್ಟಾಚಾರ ಭ್ರಷ್ಟ ರಾಜಕಾರಣಿಗಳ ತಿರಸ್ಕೃತವೇ ಸ್ವಚ್ಛ ರಾಜಕಾರಣದ ಮೊದಲ ಮೆಟ್ಟಿಲು, ಮತ್ತೆ ಪಾನಮುಕ್ತ ಚುನಾವಣೆ ನಡೀಬೇಕು, ಅನಮುಕ್ತ ಚುನಾವಣೆ ನಡೀಬೇಕು, ಈ ತರ ಅಂಶಗಳನ್ನ ಹೇಳುತ್ತಾ ಇವತ್ತು ನಾಮಪತ್ರ ಈ ಕಾರಣಕ್ಕೂ ಈ ಎಲ್ಲಾ ಕಾರಣಗಳನ್ನ ಸರ್ಕಾರ ಈಡೇರಿಸುತ್ತೆ. ಮತ್ತೆ ಬಿ ವೈ ರಾಘವೇಂದ್ರ ಭರವಸೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ, ಈ ಎಲ್ಲ ಅಂಶಗಳನ್ನ ಮುಂದಿಟ್ಕೊಂಡು ನಾನು ವಾಪಸ್ ತಗೊಂತ ಇದ್ದೀನಿ. ಬಟ್ ನನ್ನ ಬೆಂಬಲ ಯಾರಿಗೆ ಅನ್ನೋದನ್ನ ಸ್ವಾಮೀಜಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಒಟ್ಟು ಒಂದು ಆತಂಕ ಅಂತೂ ನಿವಾರಣೆ ಆಗಿದೆ ಪ್ರತಿಮಾ. ಥ್ಯಾಂಕ್ ಯು ವರದರಾಜ್ ತಮ್ಮ ಮಾಹಿತಿಗೆ. ಎಸ್, ಎರಡು ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಬಿಗ್ ರಿಲೀಫ್ ಆದ್ರೆ ಜೆಡಿಎಸ್ಗೆ ಬಿಗ್ ಶಾಕ್ ಆಗಿರುವಂತದ್ದು. ಅಥಣಿಯಲ್ಲೂ ಕೂಡ ಜೆಡಿಎಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದ ದಾಸ್ಯಾಳ್ ನಾಮಪತ್ರವನ್ನ ವಾಪಸ್ ಪಡೆಯೋದಕ್ಕೆ ಮುಂದಾದ್ರೆ, ಇತ್ತ ಹಿರೇಕರ್ನಲ್ಲೂ ಕೂಡ ಸ್ವಾಮೀಜಿಗಳು ನಾಮಪತ್ರ ವಾಪಸ್ ಪಡೆದಿದ್ದಾರೆ.